ಪಾಲನೆ ಮಾಡತಂತ ಸ್ವಾವಲಂಬನೆ. 2023 ರ ವಿಧಾನಸಭೆ ಚುನಾವಣೆಯಲ್ಲಿ ಶತಾಯ ಗತಾಯ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕೆಂದು ಜೆಡಿಎಸ್ ಪಕ್ಷ ರೂಪಿಸಿರುವ ಪಂಚರತ್ನ ಯೋಜನೆಯ ರಥಯಾತ್ರೆಗೆ ಚಿಂತಾಮಣಿಯ ಕೈವಾರದಲ್ಲಿ ಬುಧವಾರ ಚಾಲನೆ ನೀಡಿದರು. ತಾಲೂಕಿನ ಜೆಡಿಎಸ್ ಹಿರಿಯ ಮುಖಂಡರೆಲ್ಲ ಬೃಹತ್ ಹೂವಿನ ಹಾರದೊಂದಿಗೆ ಸ್ವಾಗತ ಕೋರಿದರು. ನಂತರ ರಥಯಾತ್ರೆಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಪ್ರತಿಯೊಂದು ಬಡ ಕುಟುಂಬದ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯಬೇಕು, ಪ್ರತಿಯೊಂದು ಬಡ ಕುಟುಂಬದವರಿಗೂ ನಿವೇಶನ ಮನೆ ನೀಡಬೇಕು, ಮಹಿಳೆ ಮತ್ತು ಯುವಕರು ಉದ್ಯೋಗ ಪಡೆದು ಉದ್ಯೋಗಸ್ಥರಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗುವುದಕ್ಕೆ ರೈತರಿಗಾಗಿ ಕೃಷಿ ಯೋಜನೆ ಸೇರಿದಂತೆ ವೃದ್ಧರಿಗೆ ಅವರ ಜೀವನ ಸಾಗಿಸಲು ಅನುಕೂಲವಾಗುವಂತೆ ತಿಂಗಳಿಗೆ 5,000 ವೃದ್ಧಾಪ್ಯ ವೇತನ ನೀಡುವುದಕ್ಕಾಗಿ ಪಂಚರತ್ನ ಯೋಜನೆಯನ್ನು ರೂಪಿಸಲಾಗಿದೆ. ಅದರ ಜೊತೆಗೆ ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮಹಿಳಾ ಸ್ವಸಹಾಯ ಸಂಘಗಳ ಸಾಲ ಮನ್ನಾ ಮಾಡಲಾಗುವುದು ಎಂದು ತಿಳಿಸಿದರು. ಎಲ್ಲಾ ಕುಟುಂಬಗಳಿಗೆ ಸರ್ಕಾರವೇ ವಿಮೆಯನ್ನು ಮಾಡಿ 30-40 ಲಕ್ಷ ರೂಪಾಯಿಗಳ ಆರೋಗ್ಯಕ್ಕೆ ವೆಚ್ಚ ಮಾಡಬೇಕಾದ ಬಂದ್ರೆ ಹಣವನ್ನು ಸರ್ಕಾರವೇ ಕಟ್ಟತಕ್ಕಂತ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತರಬೇಕಂತಕ್ಕಂಥದ್ದು ಇದು ಎಲ್ಲಾ ಸಮಾಜಗಳಿಗೆ ಅನುಕೂಲ ಆಗ್ತದೆ. ಒಂದು ಸಮಾಜಕ್ಕೆ ಮಾಡತಕ್ಕಂಥ ಕಾರ್ಯಕ್ರಮ ಅಲ್ಲ. ಅದ್ರ ಜೊತೆಯಲ್ಲಿ ಕಳೆದ ಬಾರಿ ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ರು. ನನಗೆ ಬಹುಮತದ ಸರ್ಕಾರ ಬರಲಿಲ್ಲ, ನನಗೆ ಬಹುಮತದ ಸರ್ಕಾರ ಬರಲಿಲ್ಲ. ಆದರೂ ಸಹ ನನ್ನ ರೈತರ ಬದುಕನ್ನ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೇವಲ 14 ತಿಂಗಳಲ್ಲಿ ಇದ್ದಂತ ಅವಧಿಯಲ್ಲಿ 25,000 ಕೋಟಿ ರೂಪಾಯಿಗಳನ್ನ 26 ವರ್ಷ ರೈತ ಕುಟುಂಬಗಳಿಗೆ ಕೊಟ್ಟಂತ ಉದಾಹರಣೆ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ಮೊದಲು. ಅದು ನೀವು ತಿಳಿಸಿರ್ತಕ್ಕಂಥ ಈ ಒಂದು ಪಕ್ಷ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಕೊಟ್ಟಂತ ಕಾರ್ಯಕ್ರಮ. ಇವತ್ತು ನನ್ನ ರೈತರಿಗೆ ಸಾಲ ಮನ್ನಾ ನೆಮ್ಮದಿಯಾಗಿಲ್ಲ, ಮತ್ತೆ ನನ್ನ ರೈತರು ಸಾಲಗಾರರಾಗ್ತೀರಿ. ಆ ದೃಷ್ಟಿಯಿಂದ ನನ್ನ ರೈತರ ಸಾಲಗಾರರು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನೀವು ನಿಮ್ಮ ಕೃಷಿಯನ್ನ ಪ್ರತಿ ವರ್ಷ ಪ್ರಾರಂಭ ಮಾಡ್ತೀರಿ. ಆ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದಲೇ ಮುಂಗಾರು ಮತ್ತು ಹಿಂಗಾರಿನಲ್ಲಿ ನಿಮಗೆ ಎಲ್ಲಾ ರೀತಿಯ ಬಿತ್ತನೆ ಬೀಜ ಗೊಬ್ಬರ ಮತ್ತು ಕೂಲಿ ಕೆಲಸಕ್ಕೆ ಏನು ಖರ್ಚಾಗುತ್ತೆ ಎಲ್ಲವನ್ನು ಸರ್ಕಾರವೇ ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀವು ಬೆಳೆದಂತ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆಯನ್ನ ರಾಜ್ಯ ಸರ್ಕಾರದಿಂದಲೇ ಹಣವನ್ನು ಬರೆಸ್ತಕ್ಕಂತ ಒಂದು ಹೊಸ ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ತರಬೇಕಂತದ್ದು. ಇಸ್ರೇಲ್ನ ಮಾದರಿಯ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಹೊರಟೆ, ಆದರೆ ಈ ಸರ್ಕಾರದಲ್ಲಿ ಅದೆಲ್ಲವನ್ನ ನಿಲ್ಲಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಒಂದು ಕೊಡಗಿನಲ್ಲಿ ಮನೆಗಳ ಮಳೆಯ ಅನಾಹುತದಲ್ಲಿ ಮನೆಗಳು ಕುಸಿತ ಆಯಿತು. ಅಂತ ಸಂದರ್ಭದಲ್ಲಿ ಕೊಡಗಿನಲ್ಲಿ 10 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನ ಕಟ್ಟಿಕೊಂಡಿದ್ದೇವೆ. ಇವತ್ತು ಈ ಸರ್ಕಾರದಲ್ಲಿ ಮನೆ ಬಿದ್ದಂತವರಿಗೆ 5 ಲಕ್ಷ ರೂಪಾಯಿ ಹಣ ಕೊಡ್ತೇವೆ ಎಂದ್ರು, ಒಂದು ಬಿಡುಗಾಸಿಕೊಂಡಿಲ್ಲ ಈ ಸರ್ಕಾರದಲ್ಲಿ. ಬೆಳೆ ವಿಮೆ, ಇವತ್ತು ನಾನು ಕೋಲಾರದಲ್ಲಿ ಪ್ರವಾಸವನ್ನು ಮಾಡಬೇಕಾದ್ರೆ ಯಾವ ನನ್ನ ರೈತರು ಮಾವಿನ ಬೆಳೆ ನಷ್ಟದಿಂದ ಬೆಳೆ ವಿಮೆ ಮಾಡಿಸಿದ್ರು, ಇಲ್ಲಿಯವರೆಗೆ ಬೆಳೆ ವಿಮೆಯ ಹಣವನ್ನು ಕೊಡ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿನ್ನೆ ಶ್ರೀನಿವಾಸಪುರದಲ್ಲಿ ಒಬ್ಬ ರೈತರು ಹೇಳ್ತಾರೆ,
ಡಿಸಿ ಕಚೇರಿಗೆ ಹೋದ್ರೆ ನೀನು ಹೆಲ್ಮೆಟ್ ಹಾಕೊಂಡಿಲ್ಲ ಪೊಲೀಸ್ ಕರ್ಸಿನಿ ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಇದು ಸರ್ಕಾರ ಇದಕ್ಕೆ ಸರ್ಕಾರ ಬೇಡ ಈ ಮಾತು ಹೇಳ್ತಾರೆ ಇದು ಪರಿಸ್ಥಿತಿಗಳು ಕೂಡ ಇರ್ತಾರೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಜನತೆಗಳ 2023 ರಲ್ಲಿ ಸ್ವತಂತ್ರವಾದ ಸರ್ಕಾರವನ್ನ ಆಳ್ತಿರತಕ್ಕಂತ ಆಶೀರ್ವಾದ ನೀವು ಮಾಡಿದ್ರೆ ನಮ್ಮ ಸ್ತ್ರೀ ಶಕ್ತಿ ಸಹಾಯ ಕೊಡ್ತೀರಾ ಸಂಪೂರ್ಣ ಸಾಲವನ್ನ 24 ಗಂಟೆಯೊಳಗೆ ಮನ್ನಾ ಮಾಡ್ತೀರಾ ಇನ್ನು ಚಿಂತಾಮಣಿ ತಾಲೂಕಿನ ಜನರು ಈಗಾಗಲೇ 2 ಬಾರಿ ಜೆಕೆ ಕೃಷ್ಣಾರೆಡ್ಡಿ ರವರನ್ನು ಗೆಲ್ಲಿಸಿದ್ದಾರೆ ಅದೇ ರೀತಿ ಈ ಬಾರಿ 2023 ರ ಚುನಾವಣೆಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ರವರನ್ನು ಗೆಲ್ಲಿಸಿದರೆ ಮುಂದೆ ಅವರಿಗೆ ಮಂತ್ರಿಗಿರಿ ಕೊಟ್ಟು ಚಿಕ್ಕಬಳ್ಳಾಪುರದ ಸಂಪೂರ್ಣ ಅಭಿವೃದ್ಧಿಗೆ ಸಹಕರಿಸಲಾಗುವುದು ಎಂದರು ಇನ್ನು ಚಿಂತಾಮಣಿಯ 10 ವರ್ಷಗಳ ಹಿಂದೆ ಇದ್ದ ಶಾಸಕರು ಎಂತಹವರು ಎಂದು ನೀವೇ ತಿಳಿಯಿರಿ ಜೆಕೆ ಕೃಷ್ಣಾರೆಡ್ಡಿ ಯಾವುದೇ ದುರಹಂಕಾರದ ಮನುಷ್ಯನಲ್ಲ ಜೆಕೆ ಉತ್ತಮ ನಾಯಕ ಅವರಿಗೆ ನಿಮ್ಮ ಮತ ನೀಡಿ ಗೆಲ್ಲಿಸಿ ಎಂದರು ಒಂದನಿಮ್ಮಲ್ಲಿ ಮನವಿ ಮಾಡ್ತೇನೆ ಚಿಂತಾಮಣಿಯಲ್ಲಿ ಒಂದು ಹೊಸ ರಾಜಕೀಯ ಪರಿವರ್ತನೆಯ ತಂದಂತವರು ಚಿಂತಾಮಣಿ ನನ್ನ ತಂದೆ ತಾಯಿ ಕೃಷ್ಣಾರೆಡ್ಡಿಯವರನ್ನ ತಾವೇನು ಕಳೆದ 2 ಚುನಾವಣೆಯಲ್ಲಿ ಅತ್ಯಂತ ಅಭಿಮಾನದಿಂದ ಆಯ್ಕೆ ಮಾಡಿ ಕಳಿಸಿದ್ದೀರಿ 2023 ಕೃಷ್ಣಾರೆಡ್ಡಿಯವರನ್ನ ತಾವು ಮತ್ತೊಮ್ಮೆ ಆಯ್ಕೆ ಮಾಡಿ ಕಳಿಸಿದ್ರೆ ಮುಂದಿನ ವಿಧಾನಸಭಾ ಒಂದು ಅವಧಿಯಲ್ಲಿ ಈ ರಾಜ್ಯದ ಮಂತ್ರಿಗಳಾಗಿ ಈ ನಾಡಿನ ಜನತೆಯ ಸಂಪೂರ್ಣ ಅದರಲ್ಲೂ ವಿಶೇಷವಾಗಿ ಚಿಂತಾಮಣಿಯ ಯಾವುದೇ ಸಮಸ್ಯೆಗಳಿದ್ರೂ ಪರಿಹರಿಸತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕತೆಯಿಂದ ಕೆಲಸವನ್ನೇನು ಮಾಡ್ತಾ ಇದ್ದಾರೆ ಕಳೆದ 2 ಚುನಾವಣೆಯಲ್ಲೂ ಜಾತಿ ಭೇದ ಮರೆತು ಅವರನ್ನು ಆಯ್ಕೆ ಮಾಡಿದ್ದೇನೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಬಂಧುಗಳು ಇವತ್ತು ಕೃಷ್ಣಾರೆಡ್ಡಿ ಅವರಿಗೆ ಆಶೀರ್ವಾದವನ್ನು ಏನು ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಈ ರೀತಿಯ ಒಂದು ರಾಜ್ಯದಲ್ಲಿ ಸರ್ಕಾರ ಏನಿದೆ ಇಲ್ಲಿ ನಮ್ಮ ತಾತಯ್ಯನವರ ಪವಿತ್ರವಾದಂತಹ ಜಾಗದಲ್ಲಿ ನಿಂತಿದ್ದೇವೆ ಅವರು ಇವತ್ತು ಎಲ್ಲಾ ಸಮಾಜಗಳು ಎಲ್ಲರೂ ಒಂದು ನೆಮ್ಮದಿಯಿಂದ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಣ್ಣ ತಮ್ಮಂದರ ರೀತಿ ಬದುಕಬೇಕು ಅಂತಕ್ಕಂಥ ಅವರ ಒಂದು ಕಲ್ಪನೆ ಏನಿದೆ ಅವರು ನಿಮ್ಮ ಮಗನಿಗೆ ಆಶೀರ್ವಾದ ಏನು ಮಾಡಿದ್ದಾರೆ ಇವತ್ತು ಈ ಒಂದು ಪವಿತ್ರ ಸ್ಥಳದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದ ಬಂಧುಗಳು ಅಕ್ಕಪಕ್ಕದ ಮನೆಯಲ್ಲಿ ನೀವೆಲ್ಲರೂ ಒಂದು ಶಾಂತಿಯಿಂದ ಏನು ಬದುಕ್ತಾ ಇದ್ದೀರಿ ಇದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಈ ಒಂದು ಪವಿತ್ರ ಸ್ಥಳ ಅಂತಕ್ಕಂಥದ್ದು ನನ್ನ ಸ್ಮರಿಸಿಕೊಳ್ಳಿ ಬಯಸ್ತಾ ಇದ್ದೇನೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ನಮಗೆ ಬೇಕಾಗಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಇವತ್ತು ಶಾಶ್ವತವಾಗಿ ನಡೆಸತಕ್ಕಂಥದ್ದು ನಿಮ್ಮ ಬದುಕು ನಿಮ್ಮ ಮಕ್ಕಳ ಬದುಕು ಇದಕ್ಕೆ ಒಂದು ಉತ್ತಮವಾದ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ 2023 ಚುನಾವಣೆಯಲ್ಲಿ ತಾವು ಜಾತಿ ಜನತಾವನ್ನ ಬೆಂಬಲಿಸತಕ್ಕಂಥ ಮುಖಾಂತರ ಕೃಷ್ಣಾರೆಡ್ಡಿ ಅವರಿಗೆ ಆಶೀರ್ವಾದವನ್ನು ಮಾಡಿದ ಮುಖಾಂತರ ಈ 5 ಯೋಜನೆಗಳನ್ನ ಇನ್ನು ಯಾತ್ರೆಯುದ್ದಕ್ಕೂ ಹೋಬಳಿ ನಾಯಕರು ಕುಮಾರಸ್ವಾಮಿಯನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಕಾಗತಿ ಶ್ರೀನಿವಾಸ್ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ